ಬಾಲಿವುಡ್ ಸ್ಟಾರ್ಗಳ ಮಧ್ಯೆ ದತ್ತಣ್ಣ, ಪ್ರತಿಯೊಂದಕ್ಕೂ ಅದರದೇ ಆದ ಜಾಗ ಇದೆ. ಇವತ್ತಿಗೆ ಏನ್ ದತ್ತಣ್ಣ ಆಗಿದಾರೋ ಅದು ಆ ರಂಗಭೂಮಿ ಕೊಟ್ಟಿದ್ದ. ಕಲೆ ಅನ್ನೋದು ನಿಂತ ನೀರಲ್ಲ. ದತ್ತಣ್ಣ ಅವರು ಬ್ರಹ್ಮಚಾರಿಯಾಗಿಯೇ ಉಳಿದು ಬಿಟ್ರು. ಆ ಕಡೆ ಗಳಿಗೆಗೋಸ್ಕರ ಈ 50 ವರ್ಷ ಯಾಕೆ ನಾನು ಹಾಳು ಮಾಡ್ಕೊಳ್ಳಿ? ನಿಮ್ಗೆ ಹೆಂಗ ಅನ್ಸಿತ್ತೋ ಹಾಗೆ ಬದುಕಿದ್ರೆ. ಹಿಂದಿನ ಕಾಲದಲ್ಲಿ ಮೊಬೈಲ್ ಅಂದ್ರೆ ಯಾರು ಗೊತ್ತಿತ್ತು? ಇವತ್ತು ಅದು ಪ್ರಸ್ತುತ, ಅದು ಹಾಗಾಗಿ ಅದರ ಬಗ್ಗೆ ಮಾತಾಡ್ತಾರೆ, ಲ್ಯಾಂಡ್ ಲೈನ್ ಬಗ್ಗೆ ಮಾತಾಡಲ್ಲ. ವಾರ್ನಿಂಗ್ ಅಂತ ಅನ್ಸುತ್ತಾ ನಿಮ್ಗೆ? ಕಾರ್ಪೊರೇಷನ್ ಹೆಣ ಹಾಕ್ತೀನಿ ಅಷ್ಟೇ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಾಹ್ನವಿ ಕಾರ್ತಿಕ್. ಎಲ್ಲರೂ ಆಕ್ಟರ್ ಆಗಬಹುದು, ಆದರೆ ಇಡೀ ದೇಶವೇ ನೆಚ್ಚುವಂತಹ ಆಕ್ಟರ್ ಆಗೋದು ಕೆಲವೇ ಕೆಲವರು ಮಾತ್ರ. ಕರುನಾಡೆ ಕೊಂಡಾಡಿದ, ಇಡೀ ದೇಶವೇ ಮೆಚ್ಚಿದಂತಹ ನಟರೊಬ್ಬರು ನಮ್ಮ ಜೊತೆಗಿದ್ದಾರೆ. ಅವ್ರ ಹೆಸರು ಹರಿಹರ್ ಗುಂಡೂರಾವ್ ದತ್ತಾತ್ರೇಯ. ಬಹುಶಃ ಹೀಗಂದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಅದೇ ದತ್ತಣ್ಣ ಅಂದ್ಬಿಟ್ರೆ ದತ್ತಣ್ಣನ ಅಯ್ಯೋ ನಮ್ಮವರಪ್ಪ ಅಂತ ಹೇಳಿ ಎಲ್ಲರೂ ಕೂಡ ಅಪ್ಕೊಳ್ತಾರೆ. ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಟ ದತ್ತಣ್ಣ ಅವರಿದ್ದಾರೆ. ಅವರ ಬದುಕು, ಬಣ್ಣ, ಬ್ಯಾಚುಲರ್ ಲೈಫ್, ಈಗ ರಿಲೀಸ್ ಆಗ್ತಾ ಇರುವಂತಹ ಬ್ರಹ್ಮಚಾರಿ ಚಿತ್ರ, ಇದೆಲ್ಲದರ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಓಕೆ, ಹೇಗಿದ್ದೀರಿ? 1942ರಲ್ಲಿ ನಿಮ್ಮ ಜನನ ಆಗುತ್ತೆ, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ. ಕಲ್ಲಿನ ಕೋಟೆಯ ಕಣ್ಮಣಿ ನೀವು. ಸೊ ನಿಮ್ಮ ಬಾಲ್ಯ ಹೇಗಿತ್ತು ದತ್ತಣ್ಣ ಅವರೇ? ಎಲ್ಲರ ಬಾಲ್ಯ ಇದ್ದ ಹಾಗೆ ನನ್ನ ಬಾಲ್ಯ ಕೂಡ, ಯಾಕೆಂದ್ರೆ ನಾನು ಬಹಳ ಸಾಮಾನ್ಯ ವ್ಯಕ್ತಿ. ಓಕೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಬೆಳೆದಂಥವನು. 16ನೇ ವರ್ಷದವರೆಗೂ ಚಿತ್ರದುರ್ಗದಲ್ಲಿ ನನ್ನ ಹುಟ್ಟು ಬೆಳವಣಿಗೆ ಎಲ್ಲ ಆಗಿದ್ದು ಅಲ್ಲಿ. 16 ವರ್ಷ ಮಧ್ಯೆ ಎಲ್ಲ 1 ವರ್ಷ ಮೈಸೂರು, 1 ವರ್ಷ ತುಮಕೂರಿನಲ್ಲಿ ಇದ್ದಿದ್ದು. ಓಕೆ, ಹಾಗೆ ಬೇರೆಯವರ ಬಾಲ್ಯಕ್ಕಿಂತ ನಂದೇನು ಬಾಲ್ಯ ಭಿನ್ನವಲ್ಲ. ಅವ್ರ ಹಾಗೆ ಓದ್ದೆ, ಅವ್ರ ಹಾಗೆ ಆಟ ಆಡದೆ, ಅವ್ರ ಹಾಗೆ ಕಿಟ್ಲೆ ಮಾಡಿದೆ, ಅವ್ರ ಹಾಗೆ ಕರಲೆ ತಾಪತ್ರಯದಲ್ಲಿ ಸಿಕ್ಕಾಕೊಂಡು ಒದ್ದಾಡಿದೆ. ಬಟ್ ಜನರಲಿ ಸ್ವಲ್ಪ ಡಿಸಿಪ್ಲಿನ್ಡ್ ಪರ್ಸನ್. ಬಾಲ್ಯದಲ್ಲೇ ಇತ್ತು ಆ ಡಿಸಿಪ್ಲಿನ್ ಅದೆಲ್ಲವೂ ಕೂಡ. ಓಕೆ, ಅಂದರೆ ಈಗ ಬ್ರಿಟಿಷ್ ಆಫೀಸರ್ಸ್ನ ನೋಡಿದ ನೆನಪಿದೆಯಾ ನಿಮಗೆ? ಇಲ್ಲ, ಯಾಕೆಂದರೆ ಆ ಸಮಯದಲ್ಲಿ ನಾವು ಈ ಚಿತ್ರದುರ್ಗ, ಮೈಸೂರು, ತುಮಕೂರು ಇವೆಲ್ಲ ಆಮೇಲೆ ತೀರಾ ಪ್ರೀ ಇಂಡಿಪೆಂಡೆಂಟ್ ಅಂದರೆ 42 to 47 ಅಂತ ಅಂದರೆ ಮೈಸೂರು, ಚಿತ್ರದುರ್ಗ ಅವಿಷ್ಟು ಹಳೆಯ ಮೈಸೂರು ಪ್ರಾವಿನ್ಸು. ಅಂದರೆ ಬ್ರಿಟಿಷರ ಆಡಳಿತ ಇದ್ದರೂ ಕೂಡ ಮೈಸೂರು ಮಹಾರಾಜರು ಆಳ್ತಾ ಇದ್ದ ಜಾಗ, ಹಾಗಾಗಿ ಬ್ರಿಟಿಷರ ಇದು ಛಾಯೆ ಅಷ್ಟೊಂದು ಇರ್ತಿರಲಿಲ್ಲ. ಮೈಸೂರು ಪೊಲೀಸ್ ಛಾಯೆ ಇರ್ತಿತ್ತು. ಓಕೆ, ಆಗಿನ ಮಹಾರಾಜರ ಆಳ್ವಿಕೆ ಅದೆಲ್ಲ ತುಂಬ ಚೆನ್ನಾಗಿನೇ ಸಿಮಿಲರ್ ಇದೆ. ಇವಾಗ ನಮ್ಮ ಸ್ಕೂಲ್ನಲ್ಲೆಲ್ಲ ಬೆಳಗಾಗೆದ್ದು ಇದು ಪ್ರಾರ್ಥನೆ ಅಂತ ಅಂದರೆ ಕಾಯೌ ಶ್ರೀ ಗೌರಿ ಕರುಣಾಲಹರಿ ಅಂತ, ಅದು ಮಹಾರಾಜರಿಗೆ ಸಂಬಂಧಪಟ್ಟಿದ್ದು ಹಾಡು. ಆಮೇಲೆ ವರ್ಷ ವರ್ಷ ಅವರ ಮಹಾರಾಜರ ವರ್ಧಂತಿ ಅಂತ ಮಾಡಿ ಸ್ಕೂಲ್ಗಳಲ್ಲಿ ಸಿಹಿ ಹಂಚ್ತಾ ಇದ್ರು. ಓಕೆ, ಅದೆಲ್ಲವೂ ಕೂಡ ನೆನಪಿದೆ. ಓಕೆ, ಇನ್ನು ಓದಿನ ವಿಚಾರಕ್ಕೆ ಬಂದರೆ ಮೆಟ್ರಿಕ್ಯುಲೇಷನ್ನಲ್ಲಿ ನೀವೇ ಫಸ್ಟ್ ರ್ಯಾಂಕು, 1958ರಲ್ಲೇ ಟಾಪರು ಅಂತಂದರೆ, ಅಂದರೆ ಅಷ್ಟು ಆಸಕ್ತಿ ಇತ್ತು ಓದಿನ ಬಗ್ಗೆ, ಅದನ್ನು ಶೇರ್ ಮಾಡೋದಾದ್ರೆ. ಓದಲ್ಲಿ ಆಸಕ್ತಿ ಇತ್ತು ಅನ್ನೋದಕ್ಕಿಂತ ನಾನು ಬೆಳೆದ ವಿದ್ಯಾರ್ಥಿ ದೆಸೆ ಇದೆಯಲ್ಲ ಅಲ್ಲಿ, ನಾವು ಭಾಳ ಪುಣ್ಯಶಾಲಿಗಳು ಅಂತ ಅನ್ಕೋತೀನಿ. ಬಹಳ ಒಳ್ಳೆ ಮೇಷ್ಟ್ರುಗಳಿದ್ದರು. ಅವ್ರನ್ನ ನಾನು ಟೀಚರ್ಸ್ ಅನ್ನಲ್ಲ, ಗುರುಗಳು ಅನ್ನಲ್ಲ, ಈ ಪದ ನನಗೆ ಭಾಳ ಇಷ್ಟ, ಮೇಷ್ಟ್ರುಗಳು ಅಂತ. ದೇವರ್ ರಿಯಲ್ ಮೇಷ್ಟ್ರುಗಳು. ಅವ್ರು ಬರೀ ಕ್ಲಾಸ್ನಲ್ಲಿ ಪಾಠ ಮಾಡಿದ್ದಷ್ಟೇ ಅಲ್ಲ, ಪಾಠ ಮಾಡಿದ್ದು ಎಷ್ಟು ಹಿತವಾಗಿರ್ತಿತ್ತು ಅಂತ ಅಂದರೆ, ನಾವು ಮತ್ತೆ ಮನೆಗೆ ಹೋಗಿ ಓದಿ ಟ್ಯೂಷನ್ನು ಇದು ಹೋಮ್ವರ್ಕು ಇವ್ಯಾವುದು ಬೇಕಿರಲಿಲ್ಲ. ಪರೀಕ್ಷೆನಲ್ಲಿ ಕೂತ್ಕೊಂಡು ಬರೆಯೋಕ್ಕೆ ಶುರು ಮಾಡಿದರೆ ಅವ್ರು ಮಾಡ್ತಿದ್ದ ಪಾಠ ನಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಳ್ಳೋದು, ಸುಮ್ಮನೆ ನೋಡಿ ಹಿಂಗೆ ಬರೆಯೋದಷ್ಟೇ. ಅಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು ಅವರೆಲ್ಲ, ಔಟ್ಸ್ಟ್ಯಾಂಡಿಂಗ್ ಟೀಚರ್ಸ್. ಅಂದರೆ ಈಗಿನ ಎಜುಕೇಷನ್ಗೂ ಆಗಿನ ಎಜುಕೇಷನ್ಗೂ ಬದಲಾವಣೆ ಆಗಿದೆ ಅಂತ ಹೇಳಿ ಅನ್ಸುತ್ತಾ? ಐ ಡೋಂಟ್ ನೋ, ಯಾಕೆಂದರೆ ಈಗಿನ ಎಜುಕೇಷನ್ ಸಿಸ್ಟಮ್ ಏನು ಅನ್ನೋದು ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ನನ್ನ ಬಾಲ್ಯದ ಎಜುಕೇಷನ್ನು ಬಹಳ ಸಮರ್ಥವಾಗಿತ್ತು ಅಂತ ಬೇಕಾದರೆ ಹೇಳ್ತೀನಿ. ಯಾಕೆಂದರೆ ಬರೀ ಪಾಠ ಮಾಡಿದ್ದಷ್ಟೇ ಅಲ್ಲ, ನಮ್ಮ ಬದುಕಿಗೂ ಕೂಡ ನಮ್ಮನ್ನ ರೂಪಿಸಿದ ಮೇಷ್ಟ್ರುಗಳವರು. ಓಕೆ,
ದೇ ವರ್ ನಾಟ್ ಆರ್ಡಿನರಿ ಟೀಚರ್ಸ್. ಇನ್ನು 1964 ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸ್ತೀರಾ, 1978 ನೀವು ಮಾಸ್ಟರ್ಸ್, ಅಂದರೆ ಅದು ಐ ಎ ಎಸ್. ಓಕೆ, ಈ 14 ವರ್ಷದ ಗ್ಯಾಪ್ನಲ್ಲಿ ಏನು ಮಾಡಿದ್ರು ಸಣ್ಣ ಅಂತ? ಗ್ಯಾಪ್ ಅಂದರೆ 64 ಇಂಜಿನಿಯರಿಂಗ್ ಪಾಸ್ ಮಾಡಿದ್ಮೇಲೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದೆ. ಎಲೆಕ್ಟ್ರಿಸಿಟಿ ಬೋರ್ಡ್ನಲ್ಲಿ 1 ತಿಂಗಳು, ಎನ್ ಜಿ ಎಫ್ ಅಲ್ಲಿ 1 ತಿಂಗಳು, ಅದಾದಮೇಲೆ ಐ ಜಾಯಿಂಡ್ ಏರ್ಫೋರ್ಸ್. ಏರ್ಫೋರ್ಸ್ನಲ್ಲಿ ಬೇರೆ ಬೇರೆ ಜಾಗಕ್ಕೆ ಪೋಸ್ಟಿಂಗ್ ಆಗ್ತಾಯಿತ್ತು. ಅಲ್ಲಿ ಸಿಗ್ನಲ್ಸ್ ಬ್ರಾಂಚ್ ಅಂತ, ಈವಾಗ ಅದು ಏರೋನಾಟಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಅಂತ ಮಾಡಿದ್ದಾರೆ, ಅದರೊಳಗೆ ಇರ್ತಾ ಇದ್ದೆ. ನನ್ನ ಕೆಲಸ ಅಂತ ಅಂದರೆ ಇಡೀ ದೇಶದ ಕಮ್ಯುನಿಕೇಷನ್ ಮತ್ತು ರೆಡಾರ್ ಕವರೇಜ್, ಮತ್ತು ಏವಿಯಾನಿಕ್ಸ್ಗೆ ಬಂದರೆ ನಮ್ಮ ಏರ್ಕ್ರಾಫ್ಟ್ನಲ್ಲಿರೋ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟು, ಅದಕ್ಕೆ ಸಂಬಂಧಪಟ್ಟ ಗ್ರೌಂಡ್ ನ್ಯಾವಿಗೇಷನ್ ಎಕ್ವಿಪ್ಮೆಂಟು, ಅದ್ರ ಬಗ್ಗೆ ಮೇಂಟೆನೆನ್ಸ್ ಆಪರೇಷನ್ಸ್ ಆ್ಯಂಡ್ ಹೈಯರ್ ಲೆವೆಲ್ನಲ್ಲಿ ಪಾಲಿಸಿ ಮೇಕಿಂಗ್, ಅವಿಷ್ಟು ನೋಡ್ಕೋತಾ ಇದ್ದಿದ್ದು. 14 ವರ್ಷ ಆದಮೇಲೆ ಡೆಪ್ಯುಟೇಷನ್ ಮೇಲೆ ಕಳಿಸಿದ್ರು ಏರ್ಫೋರ್ಸ್ನವರು, ಎಮ್ ಇ ಮಾಡ್ಕೊಂಡು ಬಾ ಅಂತ. ಹಾಗಾಗಿ ಎಮ್ ಇಗೆ ಬಂದಿದ್ದೆ. ಅಂದರೆ 20 ವರ್ಷ ಬರೋ ಮುಂಚೆ ಕೆಲಸ ಮಾಡಿದ್ದೀರಾ ಒಟ್ಟು ನೀವು ಹೆಚ್ ಎ ಎಲ್ನಲ್ಲಿ, ಇಂಡಿಯನ್ ಏರ್ಫೋರ್ಸ್ನಲ್ಲಿ? ಹೆಚ್ ಎ ಎಲ್ ಅಲ್ಲ, ಅದುವರೆಗೂ ಏರ್ಫೋರ್ಸ್ನಲ್ಲಿ ಮಾತ್ರ. ಓಕೆ ಓಕೆ, ಹೆಚ್ ಎ ಎಲ್ ಬಂದಿದ್ದು ಮಚ್ ಲೇಟರ್. ಓಕೆ, ಅದಾದಮೇಲೆ ಓಕೆ, ಕೆಲಸ ಮಾಡ್ತಾ ಮಾಡ್ತಾ ಹವ್ಯಾಸಿ ರಂಗಭೂಮಿಗೆ ಬರ್ತೀರಾ ನೀವು. ಸೊ ಅಲ್ಲಿ ನೀವು ನಿಮ್ಮ ಅನುಭವವನ್ನು ಶೇರ್ ಮಾಡ್ಕೊಳ್ಳೋದಾದ್ರೆ, ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಯಾಕಂದರೆ ಈಗ ನಿಮ್ಮನ್ನು ತೆರೆ ಮೇಲೆ ನೋಡ್ತಾರೆ, ಇವತ್ತಿಗೇನು ದತ್ತಣ್ಣ ಆಗಿದಾರೋ ಅದು ಆ ರಂಗಭೂಮಿ ಕೊಟ್ಟಿದ್ದ ಸಣ್ಣ ವಯಸ್ಸಿನಿಂದ. ಓಕೆ, ಒಂದು ಮೇಜರ್ ಸ್ಟೆಪ್ ಅಂತ ಅಂದರೆ ಹೈಸ್ಕೂಲ್ ಅಂತ ಇಟ್ಕೊಂಡು ಪ್ರೌಢಶಾಲೆಯಿಂದ ಈ ರಂಗಭೂಮಿಯ ಗೀಳು ಹತ್ತಿತ್ತು ನಮಗೆ, ಅದು ಹಾಗೆ ಕಂಟಿನ್ಯೂ ಆಯಿತು. ಇಂಜಿನಿಯರಿಂಗ್ ಕಾಲೇಜ್ನಲ್ಲೂ ಕೂಡ ಕಂಟಿನ್ಯೂ ಆಯಿತು. ಆದರೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಮ್ಮ ಸ್ಟಡಿ ಶೆಡ್ಯೂಲು ಎಷ್ಟು ಇದಾಗಿತ್ತು ಅಂದರೆ, ಟೈಟಾಗಿತ್ತು ಅಂದರೆ, ಈ ಹವ್ಯಾಸಗಳಿಗೆಲ್ಲ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಒಂದೆರಡು ನಾಟಕ ಅಷ್ಟೇ ಮಾಡೋಕ್ಕೆ ಸಾಧ್ಯವಾಯಿತು. ಹಾಗಿದ್ದರೂ ಏನೋ ನಮ್ಮ ಹಾಸ್ಟೆಲ್ನಲ್ಲಿ ಇದರೊಳಗೆ ಮಾಡ್ತಾ ಇದ್ದೆ, ಬಟ್ ಮೇಜರ್ ಪ್ರೊಡಕ್ಷನ್ಸ್ ಎಲ್ಲ ಮಾಡೋಕ್ಕಾಗ್ತಿರಲಿಲ್ಲ. ಹಾಗಾದರೂ ಕೂಡ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇರಬೇಕಾದ್ರೆ ಈ ಉಲ್ಲಾಲ್ ಶೀಲ್ಡ್ ಅಂತ ಒಂದು ಇಂಟರ್ ಕಾಲೇಜಿಯೇಟ್ ಥಿಯೇಟರ್ ಕಾಂಪಿಟೇಷನ್ ಆಗೋದು, ಡ್ರಾಮಾ ಕಾಂಪಿಟೇಷನ್, ಅದರೊಳಗೆ ವಿ ಟುಕ್ ಪಾರ್ಟ್. ಅಲ್ಲಿಂದ ಮುಂದಕ್ಕೆ ಮತ್ತೆ ಏರ್ಫೋರ್ಸ್ ಸೇರಿಕೊಂಡು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಹೋದನೋ ಅಲ್ಲಿ ನೋಡೋದು, ನಮ್ಮ ಕನ್ನಡ ಸಂಘಗಳು ಅಲ್ಲಿದೆಯಾ ಇಲ್ಲಿದೆಯಾ, ಅಲ್ಲಿ ಯಾರೋ ಒಂದು ನಾಟಕ ಮಾಡ್ತಿದ್ರೆ ಅದ್ರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಳ್ಳೋದು, ಹೀಗೆ ಮಾಡಿಕೊಂಡು ಬಂದಂಥ ಇದು. ಮತ್ತು ಮಧ್ಯೆ ಮಧ್ಯೆ ನಾವು ರಜಾಕ್ಕೆ ಬರ್ತಾಯಿದ್ದೆ ಬೆಂಗಳೂರಿಗೆ, ಇಲ್ಲಿಯ ಹವ್ಯಾಸಿ ಸಂಸ್ಥೆಗಳ ನಂಟಿತ್ತು, ಇಲ್ಲಿ ಯಾವಾಗ ಬಂದಾಗ ಒಂದು ನಾಟಕ ಮಾಡೋಗೋದು, ಇವರು ಅಲ್ಲಿಗೆ ಬಂದಾಗ ಅಲ್ಲೇನೋ ಒಂದು ನಾಟಕ ಮಾಡೋದು ಈ ಥರ. ಬಟ್ 1970 ನಾನು ಎಮ್ ಇ ಮುಗಿಸ್ಕೊಂಡು ದೆಹಲಿಗೆ ಅಪಾಯಿಂಟ್ಮೆಂಟ್ ಆಯಿತು ನಂದು ಏರ್ ಹೆಡ್ ಕ್ವಾರ್ಟರ್ಸ್ನ, ಅಲ್ಲಿ ಒಂದು 5 ವರ್ಷ ಇದ್ದೆ ನಾನು. ಆ 5 ವರ್ಷಗಳಲ್ಲಿ ಅಲ್ಲಿ ಒಂದು ಕನ್ನಡ ಭಾರತಿ ಅಂತ ಬಹಳ ಒಳ್ಳೆಯ ಸಾಂಸ್ಕೃತಿಕ ಸಂಸ್ಥೆ, ಅವರು ನಾಟಕಗಳನ್ನು ಮಾಡೋದು ಅವ್ರದ್ದು ಸ್ಪೆಷಾಲಿಟಿ. ಅಲ್ಲಿ ಅವ್ರಿಗೆ 2 ನಾಟಕ ಮಾಡಿದೆ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ನನಗೆ ಹೆಸರು ತಂದುಕೊಡ್ತು. ಅದಾದ ನಂತರ ಇಲ್ಲಿಗೆ ಬಂದೆ, ಮತ್ತಿನ್ನೆಲ್ಲೆಲ್ಲೋ ಹೋದೆ. 1984 ಎಚ್ ಎ ಎಲ್ಗೆ ಡೆಪ್ಯುಟೇಷನ್ ಮೇಲೆ ಬಂದೆ. ಅಲ್ಲಿಂದ ಮುಂದಕ್ಕೆ 1994 ಅಲ್ಲಿದ್ದೆ. 1994 ಅಲ್ಲಿದ್ರಿ, ಬಟ್ ಆಸ್ಪೋರ್ಟ್ ಸಿನಿಮಾ 87 ಶೂಟಿಂಗ್ ಆಯಿತು, ಪ್ರಾಬಲಿ ಆ ಡಿಸೆಂಬರ್ನಲ್ಲೋ ಅಥವಾ 88 ರಿಲೀಸ್ ಆಗಿರಬೇಕು. ಮೊದಲ ಸಿನಿಮಾದಲ್ಲೇ ನಿಮಗೆ ರಾಜ್ಯ ಮೊದಲ ಸಿನಿಮಾ ಕನ್ನಡ ಸಿನಿಮಾ. ಅದಕ್ಕೆ ಮುಂಚೆ ಒಂದು ಹಿಂದಿ 1 ಅವರ್ ಸಿನಿಮಾ ಮಾಡಿದ್ದೆ ನಾನು. ಓಕೆ, ನಿಮ್ಮ ಮೊದಲ ಸಿನಿಮಾನೇ ಹಿಂದಿ? ಮೊದಲ ಸಿನಿಮಾ ಹಿಂದಿ, ಬಹುಶಃ ಯಾರಿಗೂ ಗೊತ್ತಿರಲಿಲ್ಲ. ಟಿ ಎಸ್ ರಂಗ ಅಂತ ಅದರ ನಿರ್ದೇಶಕರು. ಅದಾದ ತಕ್ಷಣವೇ ಇದು ಆಸ್ಫೋಟ ಬಂದಿದೆ. ನಿಮ್ಮ ಈ ಇಡೀ ಸಿನಿ ಜರ್ನಿಯಲ್ಲಿ, ಸಿನಿ ಜರ್ನಿ ದೊಡ್ಡದಿದೆ, ಕಮರ್ಷಿಯಲ್ ಆ್ಯಂಡ್ ಆರ್ಟ್ ಬ್ರಿಡ್ಜ್, ಹೀಗೆ ಎಲ್ಲ ತೆರನಾದಂತಹ ಸಿನಿಮಾಗಳಲ್ಲಿ ನಟಿಸಿದ್ದೀರಾ, ಅದರಲ್ಲಿ ಜನ ಮೆಚ್ಚಿದ್ದು ಬಹಳಷ್ಟು. ನಿಮಗೆ ತುಂಬ ತೃಪ್ತಿ ಕೊಟ್ಟಿರುವಂತಹ, ತುಂಬ ಫುಲ್ಲಿ ಸ್ಯಾಟಿಸ್ಫೈಡ್ ಅನ್ನೋವಂಥ ಒಂದು ಪಾತ್ರ ಅಂದರೆ ಯಾವುದು?
ಇಲ್ಲ, ಹಂಗೆ ಒಬ್ಬ ನಟನಿಗೆ ಈ ಪ್ರಶ್ನೆ ನಿಜವಾಗಿಯೂ ಪ್ರಸ್ತುತವಲ್ಲ. ಯಾಕೆಂದರೆ ಒಂದು ಚಿತ್ರ ಕೆಟ್ಟದಾಗಿರ್ಬೋದು, ಒಳ್ಳೆಯದಾಗಿರ್ಬೋದು, ಚೆನ್ನಾಗಿ ನಡೆದಿರ್ಬೋದು, ಚೆನ್ನಾಗಿ ನಡೀದೇ ಇರಬಹುದು, ಆದರೆ ನಾವು ಅದನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಒಂದು ಸಿನಿಮಾಗೆ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವೋ ಅಷ್ಟೇ ಶ್ರದ್ಧೆಯಿಂದ ಇದರೊಳಗೂ ಮಾಡ್ತೀವಿ. ಇದರಿಂದ ಎಷ್ಟು ಪಡ್ಕೋಬೇಕೋ ಇದರಿಂದನೂ ಅಷ್ಟೇ ಪಡ್ಕೋತೀವಿ. ಹಾಗಾಗಿ ಇದೊಂಥದ್ದು ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಂತ ಮಾಡೋಕ್ಕಾಗಲ್ಲ. ನಾನು ನಂದೊಳಗೆ ಇದು ಭಾಳ ಚೆನ್ನಾಗಿತ್ತು, ಇದು ಚೆನ್ನಾಗಿಲ್ಲ, ಹಾಗಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದ ಜಾಗ ಇದೆ. ಜನ ಮೆಚ್ಚಿಕೊಂಡಿದ್ದು, ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದು ಕೆಲವು ಚಿತ್ರಗಳು. ಹಾಗಾಗಿ ನನ್ನನ್ನು ಆ ಚಿತ್ರಗಳ ಮೂಲಕ ಗುರುತಿಸ್ತಾರೆ. ಇನ್ನು ನೀವು 80ರ ದಶಕದ ನಿರ್ದೇಶಕರ ಜೊತೆಗೂ ಕೂಡ ಕೆಲಸ ಮಾಡಿದ್ದೀರಾ, ಈಗ ಯಂಗ್ ಜನರೇಷನ್ ನಿರ್ದೇಶಕರೊಟ್ಟಿಗೂ ಕೂಡ ಕೆಲಸ ಮಾಡಿದ್ದೀರಾ. ಈ ಯಂಗ್ ಜನರೇಷನ್ ನಿರ್ದೇಶಕರು ಆ ಹಳೆಯ ನಿರ್ದೇಶಕರಿಂದ ಕಲಿಬೇಕಾದಂಥ ಒಂದು ಸ್ಕಿಲ್ ಅಂತಂದರೆ ನಿಮ್ಮ ಪ್ರಕಾರ ಯಾವುದು? ಯಾರು ಯಾರಿಂದನೂ ಏನೂ ಕಲಿಬೇಕಾಗಿಲ್ಲ. ಯಾಕೆಂದರೆ ಕಲೆ ಅನ್ನೋದು ನಿಂತ ನೀರಲ್ಲ, ಹರಿತಾ ಇರಬೇಕು. ನಿಂತ ನೀರಾದರೆ ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಹರಿತಾ ಇರೋ ನೀರು ಹಳೆ ಇದು ಒಂದು ಹೋಗುತ್ತೆ, ಹೊಸ ಹೊಸ ನೀರು ಬರುತ್ತೆ. ಓಕೆ, ಒಂದು ಮಾಸ ಮುಗಿಯುತ್ತೆ, ಇನ್ನೊಂದು ಮಾಸ ಶುರುವಾಗುತ್ತೆ. ಹಾಗಾಗಿ ಇಲ್ಲದೆ ಹೋದರೆ ಹಿಂದೆ ಯಾರೋ ಸೈಗಲ್ ಒಂದು ಅದ್ಭುತವಾದ ಹಾಡು ಹೇಳಿದ್ರು ಅಂತ ಅದು ಆ ಹಾಡಿಗೆ ನಿಂತೋಗ್ಬಿಡ್ಬೇಕಾಗಿತ್ತು. ಹಾಗಿಲ್ಲ, ಅದಾದಮೇಲೆ ಲತಾ ಮಂಗೇಶ್ಕರ್ ಬಂದರು, ಅದಾದಮೇಲೆ ಇನ್ನೊಬ್ಬರು ಬಂದರು, ಅದಾದಮೇಲೆ ಮನ್ನಾಡೆ ಬಂದರು. ಹೀಗೆ ನಟನೆ ಆಗ್ಬೋದು, ಸಂಗೀತ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಬೆಳವಣಿಗೆ ಇರುತ್ತೆ. ಓಕೆ, ಹರಿತಾ ಇರುತ್ತೆ. ಓಕೆ, ಆಗಿನ ಕಾಲಕ್ಕೆ ಪ್ರಸ್ತುತವಾದ ವಿಷಯಗಳನ್ನು ಅವರು ಹ್ಯಾಂಡಲ್ ಮಾಡ್ತಾಯಿದ್ರು, ಈಗಿನ ಕಾಲಕ್ಕೆ ಪ್ರಸ್ತುತವಾದ ವಿಷಯಗಳನ್ನು ಇಂದಿನ ನಿರ್ದೇಶಕರು ಹ್ಯಾಂಡಲ್ ಮಾಡ್ತಾಯಿದ್ರು. ಒಬ್ಬರಿಂದ ಒಬ್ಬರು ಕಲಿಯಲೂ ಬೇಕಾಗಿಲ್ಲ, ಒಬ್ಬರು ಇನ್ನೊಬ್ಬರಿಗೆ ಹೇಳಿಕೊಡಲೂ ಬೇಕಾಗಿಲ್ಲ. ಓಕೆ, ಸಿನಿಮಾ ಟೆಕ್ನಿಕ್ ಬಗ್ಗೆ, ಸಿನಿಮಾ ಮ್ಯಾನೇಜ್ಮೆಂಟ್ ಬಗ್ಗೆ ಕೆಲವು ಬೇಸಿಕ್ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನು ಕೆಲವರು ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಕಲಿತಾರೆ, ಕೆಲವರು ಒಬ್ಬ ಸೀನಿಯರ್ ನಿರ್ದೇಶಕನ ಕೆಳಗಡೆ ಕೆಲಸ ಮಾಡಿ ಅವನಿಂದ ಕಲಿತಾರೆ. ಎರಡೂ ತರಹ ನಡ್ಕೊಂಡು ಬಂದಿದೆ ಈಗ. ಬಟ್ ಹೊಸ ಹೊಸ ನಿರ್ದೇಶಕರು ಬರ್ತಾ ಇರೋದು ಅಂದರೆ ಅವರು ಬರೀ ನಿರ್ದೇಶನ ಕಲೆ ಕಲ್ತ್ಕೊಂಡು ಬರ್ತಿಲ್ಲ, ಹೊಸ ವಿಷಯಗಳನ್ನು ಪ್ರಸ್ತಾಪಿಸ್ತಾರೆ ಅವರು. ಓಕೆ, ನನ್ನ ಹಿಂದಿನ ಕಾಲದಲ್ಲಿ ಮೊಬೈಲ್ ಅಂದರೆ ಯಾರಿಗೆ ಗೊತ್ತಿತ್ತು? ಓಕೆ, ಇವತ್ತು ಅದು ಪ್ರಸ್ತುತ, ಅದು ಹಾಗಾಗಿ ಅದರ ಬಗ್ಗೆ ಮಾತಾಡ್ತಾರೆ, ಲ್ಯಾಂಡ್ಲೈನ್ ಬಗ್ಗೆ ಮಾತಾಡಲ್ಲ. ಹೆಂಗೆ ಕಾಲ ಅಪ್ಡೇಟ್ ಆಗುತ್ತೋ ನಿರ್ದೇಶಕರು ಅಪ್ಡೇಟ್ ಆಗ್ತಾ ಇರ್ತಾರೆ, ಅದಕ್ಕೆ ನಾವು ಆಮೇಲೆ ಇಡೀ ಯೋಚನಾಕ್ರಮ. ಯಾಕೆಂದರೆ ಸೊಸೈಟಿ ಈಸ್ ಚೇಂಜಿಂಗ್. ಅವತ್ತಿನ ಸೊಸೈಟಿ ಇವತ್ತಿನ ಸೊಸೈಟಿ ಕಂಪೇರ್ ಮಾಡಿದರೆ ಬಹಳ ಭಿನ್ನವಾಗಿದೆ ಇವತ್ತಿನ ಸೊಸೈಟಿ. ಅಥವಾ ಇವತ್ತಿನವರು ಹಿಂದಿನ ಸೊಸೈಟಿ ಏನಾರು ನೋಡಿದ್ರೆ ಅದು ಬಹಳ ಭಿನ್ನವಾಗಿದೆ ಅಂತ ಹೇಳ್ತಾರೆ. ಬಟ್ ದ ಡಿಫರೆನ್ಸ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್. ಓಕೆ, ಹಾಗಾಗಿ ಇಲ್ಲಿ ಒಂದು ವಸ್ತುವನ್ನು ನೋಡುವ ಕ್ರಮವೇ ಬೇರೆ ಆಗುತ್ತೆ. ಸೊ ಆ ನಿರ್ದೇಶಕ ಆ ಒಂದು ಹೊಸತನವನ್ನು ತರ್ತಾನೆ, ಹೊಸ ನಿರ್ದೇಶ. ಬದಲಾವಣೆ ಅನ್ನೋದು ನಿರಂತರ, ಬದಲಾವಣೆ ನಿರಂತರ. ಇನ್ನು ಈ ವರ್ಷ ಕನ್ನಡಿಗರು ಅತ್ಯಂತ ಹೆಮ್ಮೆ ಪಟ್ಟಿದ್ದು, ಖುಷಿ ಪಟ್ಟಿದ್ದು ಮಿಷನ್ ಮಂಗಲ್ ಪ್ರೆಸ್ ಮೀಟ್ನಲ್ಲಿ. ಅಲ್ಲಿ ಅಕ್ಷಯ್ ಕುಮಾರ್ ಅವರು, ಹೇ ದತ್ತಣ್ಣ ಅವರು ಎರಡು ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ ಅಂಥೇಳಿ ಬಹಳ ಖುಷಿಯಿಂದ ಹೇಳಿದರು. ನಮ್ಮ ಕನ್ನಡಿಗರಿಗಿಂತ ಹೆಚ್ಚಾಗಿ ಖುಷಿಪಟ್ಟು ಹೇಳಿದರು. ಸೊ ನಿಮಗೆ ಆ ಸಂದರ್ಭದಲ್ಲಿ ಹೆಂಗೆ ಅನ್ನಿಸ್ತು? ಎಸ್, ಯು ಫೀಲ್ ಗುಡ್ ಆನ್ ಅ ನ್ಯಾಷನಲ್ ಪ್ಲಾಟ್ಫಾರ್ಮ್. ಹೌದು, ಒಬ್ಬ ಸೂಪರ್ ಸ್ಟಾರ್ ಅಕ್ಷಯ್ ಕುಮಾರ್, ಬಾಲಿವುಡ್ ಸ್ಟಾರ್ಗಳ ಮಧ್ಯೆ ದತ್ತಣ್ಣ, ಅದರಲ್ಲಿ ಹೈಲೈಟ್ ಆಗಿದ್ದು ದತ್ತಣ್ಣ ಒಂದು ಹೇಳ್ತಾನೆ ಅಂದರೆ ಅದಕ್ಕೋಸ್ಕರ ತಕ್ಷಣ ನಾನು ಐ ಕರೆಕ್ಟೆಡ್ ಹಿಮ್, ಇಟ್ ಇಸ್ ನಾಟ್ ಟೂ, ಇಟ್ ಇಸ್ ತ್ರೀ. ಆಮೇಲೆ ಆಲ್ ತ್ರೀ ಫಾರ್ ಕನ್ನಡ ಫಿಲ್ಮ್ಸ್ ಅಂತ ಹೇಳಿ ಕರೆಕ್ಟ್ ಮಾಡಿದೆ ಅವನು. ಅಲ್ಲೂ ಕನ್ನಡತನವನ್ನು ಮೆರೆದ್ರಿ. ತನಗೆ ತಾನೇ ಬರುತ್ತೆ, ಅದು ತನಗೆ ತಾನೇ ಬರುತ್ತೆ. ಇನ್ನು ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ, ನೀರ್ ದೋಸೆ ಅತ್ಯಂತ ಎಂಟರ್ಟೈನ್ಮೆಂಟ್ ಕೊಟ್ಟಂತಹ ಸಿನಿಮಾ, ನೀವಿರಬಹುದು, ನಿಮ್ಮ ಪಾತ್ರಗಳು, ಡೈಲಾಗ್ ಈಗಲೂ ಕೂಡ ಗುನುಗ್ತಾ ಇದ್ದಾರೆ. ಅದೇ ಟೀಮ್ ಜೊತೆಗೆ ಈಗ ತೋತಾಪುರಿ ಬರ್ತಾ ಇದೆ. ಸೊ ಇಲ್ಲಿ ನಿಮ್ಮ ಪಾತ್ರದಲ್ಲಿ ಹೆಚ್ಚು ಭಿನ್ನವಾಗಿರುತ್ತಾ ಅದಕ್ಕಿಂತ? ಕಂಪ್ಲೀಟ್ ಅದೇನು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ ಆ ರೀತಿ ಇದೆ. ಯಾಕೆಂದರೆ ಇಲ್ಲಿ ಭಾವನಾತ್ಮಕ ವಿಷಯಗಳನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನಿನ್ನೆ ತಾನೇ ಅದರ ಡಬ್ಬಿಂಗ್ ಮುಗಿಸ್ಕೊಂಡು ಬಂದೆ ನಾನು. ಓಕೆ, ಆಮೇಲೆ ಕ್ರಾಂತಿಕಾರಿ ವಿಷಯಗಳನ್ನು ಹ್ಯಾಂಡಲ್ ಮಾಡಿದ್ದಾರೆ ಈ ತೋತಾಪುರಿ. ಓಕೆ,
ಇಟ್ ಇಸ್ ನಾಟ್ ಇನ್ ಎ ಲೈಟರ್ ವೇನ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಸೀರಿಯಸ್ ಅಂದರೆ ಕೋಮು ಸೌಹಾರ್ದತೆ ಅಂದರೆ ಏನು ಅನ್ನೋದನ್ನು ವಾಚ್ಯದಲ್ಲಲ್ಲ ಸೂಚ್ಯದಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಟು ಬಿ ಅನ್ ಔಟ್ ಸ್ಟ್ಯಾಂಡಿಂಗ್ ಫಿಲ್ಮ್. ಸೊ ಹಾಗಾದರೆ ನೀವು ಇದನ್ನು ಹೇಳ್ತಾ ಇರೋದು ನೋಡಿದ್ರೆ ಅದನ್ನ ಕಾಯಬೇಕು ಅನ್ನಿಸ್ತಾ ಇದೆ ಆ ಪಾತ್ರದ ಬಗ್ಗೆ. ಇನ್ನು ರಾಜ್ಕುಮಾರ ಸಿನಿಮಾ, ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಬಹಳನೇ ತೂಕವಾಗಿತ್ತು, ತುಂಬ ಇನ್ಸ್ಪೈರ್ ಆಗುವಂತಹ ಪಾತ್ರ. ಆದರೆ ನೀವು ಆಯ್ಕೆ ಮಾಡುವಂತಹ ಪಾತ್ರಗಳು ಅಂದರೆ ನೈಜತೆಗೆ ತುಂಬ ಹತ್ತಿರ ಆಗಿರುವಂತಹ ಪಾತ್ರಗಳನ್ನೇ ಆಯ್ಕೆ ಮಾಡ್ಕೊಳ್ತೀರಾ ಅಂತ? ಒಂದು ನಾನು ಆಯ್ಕೆ ಮಾಡೋ ಪಾತ್ರಗಳು ಆ ತರಹ, ನನ್ನನ್ನು ಅರಸಿ ಬರೋ ಪಾತ್ರಗಳು ಕೂಡ ಅದೇ ರೀತಿ. ಯಾಕೆಂದರೆ ಆ ಒಂದೇನೋ ಒಂದು ಬೆಂಚ್ ಮಾರ್ಕ್ ಸೃಷ್ಟಿಯಾಗಿದೆ. ಹೊಸ ನಿರ್ದೇಶಕರು ಬಂದಾಗಲೂ ಕೂಡ ಅವ್ರು ನಿಮ್ಮನ್ನು ಇಂತಿಂಥ ಪಾತ್ರದಲ್ಲಿ ನೋಡಿದ್ದೀವಿ, ಆ ರೀತಿಯ ಚಿತ್ರ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಕೊಂಡು ಬರ್ತಾರೆ. ಇನ್ನು ಪ್ರೆಸೆಂಟ್ ಬ್ರಹ್ಮಚಾರಿ ಬಗ್ಗೆ ಮಾತಾಡಲೇಬೇಕು. ರಿಯಲ್ ಲೈಫು ರೀಲ್ ಲೈಫ್ನಲ್ಲೂ ಇದೆರಡು ಹೆಂಗೆ ಹೋಲಿಕೆ ಆಗುತ್ತೆ ಅಂತ? ಫುಲ್ ಟೈಮ್ ಬ್ರಹ್ಮಚಾರಿ ಕಾಕತಾಳಿ ಅಷ್ಟೇ. ಎಸ್, ಐ ಆಮ್ ಎ ಬ್ಯಾಚುಲರ್ ಇನ್ ರಿಯಲ್ ಲೈಫ್. ಆ ಬ್ರಹ್ಮಚಾರಿ ಅನ್ನೋ ಸಿನಿಮಾ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ನಾಯಕ ನಟ ಪೂರ್ತಿ ಬ್ರಹ್ಮಚಾರಿಯಾಗೇನು ಉಳಿಯಲ್ಲ. ಹೌದು, ಅವನಿಗೆಲ್ಲ ಒಂದು ಜಾಗ ತಲುಪಿಸ್ತೀವಿ ಅವನ್ನ. ಟೀಸರ್ ನೋಡಿದ್ರೆ ಗೊತ್ತಾಗ್ತದೆ. ಯಾ, ನನ್ನ ಥರ ಇರಬೇಡಪ್ಪ ನೀನು ಎಲ್ಲ ರೀತಿ ಎಲ್ಲರೂ ಬದುಕೋ ರೀತಿಯಲ್ಲಿ ಬದುಕು ಅಂತ ಹೇಳಿ ಅವನಿಗೊಂದು ಹೆಂಡತಿಯನ್ನು ಕೊಟ್ಟು ಅವನಿಗಿರೋ ಸಮಸ್ಯೆಗಳನ್ನು ಸ್ವಲ್ಪ ಪರಿಹಾರ ಮಾಡಿ ಓಕೆ ಸಂತೋಷವಾಗಿ ಬದುಕೋ ರೀತಿಯಲ್ಲಿ. ನೀವು ಕೊಡುವಂಥ ಔಷಧಿ ವರ್ಕ್ ಆಗುತ್ತಾ ಸಿನಿಮಾದಲ್ಲಿ ಅವ್ರಿಗೆ? ಯಾ, ಐ ಆಮ್ ಸೋ ಕಾನ್ಫಿಡೆಂಟ್. ಆ್ಯಕ್ಚುಲಿ ಆ ಸಿನಿಮಾದಲ್ಲಿರೋ ಇದೇ ಕೆಲವು ಸೂಕ್ಷ್ಮ ವಿಷಯಗಳನ್ನು ನಮ್ಮ ದೈಹಿಕ ತೊಂದರೆಯಾಗಿ ಅದನ್ನು ಅನುಭವಿಸ್ತಾ ಇದ್ದರೂ ಕೂಡ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋಕ್ಕೆ ಒಂಥರ ಅಂಜಿಕೆ. ಓಕೆ, ಇದು ಕಸಬಿಸಿ ಹಾಗೆ ಹಂಚಿಕೊಳ್ಳದೇ ಇದ್ದರೆ ಎಂಥ ದುರಂತಗಳು ಸಂಭವಿಸ್ಬೋದು. ಅದೇ ಹಂಚಿಕೊಂಡಾಗ ಅದಕ್ಕೆ ಆ ಸಮಸ್ಯೆಗೆ ಎಷ್ಟು ಸುಲಭವಾದ ಇದಂಥದ್ದು ಸೊಲ್ಯೂಷನ್ಸು ಸಿಗಬಹುದು ಅನ್ನೋದರ ಒಂದು ಪ್ರಸ್ತಾಪ ಇದೆ. ಅದು ದಟ್ ಗೋಸ್ ಆ್ಯಸ್ ಎ ವೆರಿ ಗ್ರೇಟ್ ಮೆಸೇಜ್ ಫಾರ್ ಮೆನಿ ಪೀಪಲ್. ನಾಟ್ ಓನ್ಲಿ ನಾನು ಹೇಳಿದ ವಿಷಯ ಮಾತ್ರ ಅಲ್ಲ, ಬೇರೆ ಬೇರೆ ಆ ಥರದ್ದು ಎಷ್ಟೋ ಇರುತ್ತೆ. ಕೆಲವರು ಮಕ್ಕಳಾಗಿರಲ್ಲಪ್ಪ, ಅವ್ರು ಹಂಗೆ ಇಟ್ಕೊಂಡು ಅಂತ ಯಾರು ಹೇಳ್ಕೊಳಕ್ಕೆ ಹೆದರಿಕೆ ಅಥವಾ ಹೆದರಿಕೆನೋ ಮುಜುಗುರನೋ ಏನೋ ನೋಡಿದೆ ಅಲ್ಲ. ಇಷ್ಟೊಂದು ಜನ ಹೊಸ ಹೊಸ ಡಾಕ್ಟರ್ಗಳು ಬಂದಿದ್ದಾರೆ. ಓಕೆ, ಅದು ಯಾರ ಹತ್ರ ಹೋದರೆ ದೇ ಮೇ ಪ್ರೊವೈಡ್ ಸೊಲ್ಯೂಷನ್. ಸೊ ಯು ಶುಡ್ ಬಿ ಓಪನ್ ಇನಫ್ ಅಂತ. ಓಕೆ, ಆ ರೀತಿ ಇದರೊಳಗೆ ಇವನು ಕೊಡೋ ಔಷಧಿ ಏನಲ್ಲ, ಅವನಲ್ಲಿರೋ ಅಧೈರ್ಯನ ಹೊರಗಡೆ ತೆಗಿತಾನಷ್ಟೇ. ಧೈರ್ಯವಾಗಿರು, ನಿನಗೇನೂ ಆಗಿಲ್ಲ. ಓಕೆ, ಇನ್ನಾಗ್ತೀವಿ ಆದರೆ ಸರಿ ಹೋಗ್ತೀಯಾ, ಹೋಗಿ ಒಂದಿಷ್ಟು ಬೇರೆ ಪರಿಸರದಲ್ಲಿ ಒಂದಿಷ್ಟು ಜೀವನ ಕಳಿ. ಓಕೆ, ಅದು ಮನಸ್ಸಿಗೆ ಸ್ವಲ್ಪ ಹಿತವನ್ನು ತಂದುಕೊಡುತ್ತೆ. ಓಕೆ, ಈ ರೀತಿ ಓಕೆ ಎಂಥದ್ದೇ ಕಷ್ಟದ ಸಮಸ್ಯೆಗಳಿದ್ದರೂ ಕೂಡ ಅವಕ್ಕೆ ಪರಿಹಾರಗಳಿವೆ. ಆ ಪರಿಹಾರಗಳನ್ನು ನಾವು ಹುಡುಕೋಬೇಕು. ಅದಕ್ಕೆ ಮುಂಚೆ ನಾವು ಮುಕ್ತವಾಗಬೇಕು. ಕಡೆಯವರೆಗೂ ಇದನ್ನು ಮುಖವಾಡ ಹಾಕ್ಕೊಂಡು ಬದುಕಿದ್ರೊಂದಿಗೆ ಏನು ಉಪಯೋಗ ಇಲ್ಲ. ಕರೆಕ್ಟ್, ಯು ವಿಲ್ ಓನ್ಲಿ ಸಫರ್. ಏನು ಎಂಜಾಯ್ ಮಾಡೋಕ್ಕಾಗಲ್ಲ. ಈ ಸ್ನೇಹಿತರು ಅಂತ ಇರೋದು ಯಾತಕ್ಕೆ? ಡಾಕ್ಟರ್ಸು ಅಂತ ಇರೋದು ಯಾತಕ್ಕೆ? ಯು ಮಸ್ಟ್ ಶೇರ್ ಯುವರ್ ಪ್ರಾಬ್ಲಮ್ಸ್ ವಿತ್ ದೆಮ್, ಯು ವಿಲ್ ಫೈಂಡ್ ಸೊಲ್ಯೂಷನ್. ಸಿನಿಮಾದಲ್ಲಿ ಡಾಕ್ಟರ್ ಪೇಷಂಟ್ ಕಾಂಬಿನೇಷನ್ ಸಖತ್ ಥ್ರಿಲ್ ಕೊಡುತ್ತೆ ಹಾಗಾದರೆ. ಓಕೆ, ನಾವು ನಿಮ್ಮ ಸಿನಿಮಾಗಳನ್ನ ನೋಡಿದ್ದೀವಿ, ನೀರ್ದೋಸೆ ಇರಬಹುದು, ಈಗ ಬ್ರಹ್ಮಚಾರಿ ಇರಬಹುದು, ಮುಂದೆ ಬರುವಂಥ ಪರಿಮಳ ಲಾಡ್ಜ್ ಇರಬಹುದು, ಎಲ್ಲದರಲ್ಲೂ ಡೈಲಾಗ್ಗಳು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತಾರೆ. ಎಸ್, ಅದು ನಟನಾಗಿ ನಾನು ಐ ಓನ್ಲಿ ಮೌತ್ ಇಟ್. ಆ್ಯಕ್ಚುಲಿ ಶ್ರೇಯಸ್ಸೆಲ್ಲ ಹೋಗಬೇಕಾದ್ದು ಬರವಣಿಗೆ ಮಾಡಿದವನು ರೈಟರ್, ಸ್ಕ್ರೀನ್ ರೈಟರ್ ಅಂತೀವಲ್ಲ ಅವನದು ಚಕಮಕಿ ಅದೆಲ್ಲ. ಅವನು ಅಷ್ಟೇ ಚೆನ್ನಾಗಿ ಬರೆದಿದ್ದರು, ನಾವು ಅದನ್ನು ಕೆಟ್ಟದಾಗಿ ಮೌತ್ ಮಾಡಿದಾಗ ಪಾಪ ಅವನು ಮರ್ಯಾದೆ ಹೋಗುತ್ತೆ, ನಮ್ಮದು ಮರ್ಯಾದೆ ಹೋಗುತ್ತೆ. ಅಷ್ಟನ್ನೇ ಸಮರ್ಥವಾಗಿ ಮಾಡೋ ಕೆಲಸ ನಟನದ್ದು. ಅದಕ್ಕೆ ಚ್ಯುತಿ ಬಾರದೇ ಇರೋ ಹಾಗೆ, ಅದರ ಅರ್ಥ ಹಾಳಾಗದೇ ಇರೋ ಹಾಗೆ ಮಾಡಬೇಕಾಗ್ತದೆ. ಇನ್ನು ದತ್ತಣ್ಣ ಅವರು
77 ಬಟ್ ಆದರೂ ಬ್ಯಾಚುಲರ್ ಆಗಿ ಉಳಿದ್ಬಿಟ್ರು, ಬ್ರಹ್ಮಚಾರಿಯಾಗಿಯೇ ಉಳಿದ್ಬಿಟ್ರು. ಸೊ ಯಾಕೆ ಅಂಥೇಳಿ, ಇದರಿಂದ ಆಗೋ ಅನುಕೂಲತೆಗಳು ಅನಾನುಕೂಲತೆಗಳು ಏನೇನು ಅಂತೇಳಿ. ಅನುಕೂಲತೆ ಅನಾನುಕೂಲ, ಐ ಆಮ್ ಸ್ಟಿಲ್ ಎ ಎಲಿಜಿಬಲ್ ಬ್ಯಾಚುಲರ್. 77 ಆದರೆ ನನ್ನ ತೊಳೆ ಸರಿ ಹೋಯ್ತಲ್ಲ. ನನಗೆ ಒಂದು ರೀತಿಯ ಸ್ವಾತಂತ್ರ್ಯ ಬೇಕಿತ್ತು. ಅದೇನೋ ಮುಂಚೆಯಿಂದರು ಸ್ವತಂತ್ರ ಬದುಕು ಅಂತ. ಹಾಸ್ಟೆಲ್ 16ನೇ ವಯಸ್ಸಿಗೆ ಹಾಸ್ಟೆಲ್ಗೆ ಬಂದುಬಿಟ್ಟೆ. ಅಲ್ಲಿಂದ ಮುಂದಕ್ಕೆ ಏರ್ಫೋರ್ಸ್ನಲ್ಲಿ ಎಲ್ಲೋದ್ರೂ ಕೂಡ ಆಫೀಸರ್ಸ್ ಮೆಸ್ನಲ್ಲಿ ಇರ್ತಾ ಇದ್ದೆ. ಮತ್ತು ಎಲ್ಲ ಕಡೆಯೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು. ಈ ಬೇರೆಯವ್ರಿಗೆ ಮದುವೆಗೆ ಕಾರಣವಾಗಿ ಅವ್ರು ಹೇಳೋ ರೀತಿಯೊಳಗೆ ಅಯ್ಯ ಇದೇನೇ ಸುಡುಗಾಡ ಹೋಟ್ಲು ಊಟ ಮಾಡಿ ಮಾಡಿ ಬೇಜಾರಾಗಿದೆ ಅಂತ ಹೇಳೋರು, ಒಬ್ಬ ಕುಕ್ಕೋಸ್ಕರ ಮದುವೆ ಆಗೋರು ಇದ್ದಾರೆ, ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರಿಗೂ ಕಾಯಿಲೆ ಅದಕ್ಕೆ ಮದುವೆ ಆದವರು ಇದ್ದಾರೆ, ಅಂದರೆ ಯಾವುದೋ ಒಬ್ಬ ನರ್ಸ್ ಬೇಕಿತ್ತು ಅದಕ್ಕಾಗಿ ನನಗೆ ಇವೆಲ್ಲ ಬೇಕಿರಲಿಲ್ಲ. ಆಮೇಲೆ ಯಾರು ಬಂದು ನನ್ನನ್ನು ನೀನು ಮದುವೆ ಆಗೋದು ನನ್ನನ್ನು ಕೇಳಲಿಲ್ಲ, ನಾನು ಹೋಗಿ ಯಾರನ್ನು ನೀನು ಮದುವೆ ಆಗೋದು ನಾನು ಕೇಳಲಿಲ್ಲ. ಅಂದರೆ ಪ್ರೀತಿ ಹುಟ್ಟಲೇ ಇಲ್ವಾ ನಿಮ್ಗೆ? ಪ್ರೀತಿ ಹುಟ್ಟಲಿಲ್ವಾ? ಕಾಲೇಜಲ್ಲಿ ಸಿನಿಮಾ ಮಾಡಿದ್ದೀರಾ. ಪ್ರೀತಿ ಅಂದರೆ ನಾವು ನೋಡೋ ದೃಷ್ಟಿ. ಕೆಲವರಿಗೆ ಗಂಡಸಿಗೆ ಹೆಣ್ಣಿನ ಸಂಪರ್ಕ, ಹೆಣ್ಣಿಗೆ ಗಂಡಿನ ಸಂಪರ್ಕ ಮಾತುಕತೆಯಲ್ಲಿ ಕೂಡ ಇರಲ್ಲ. ಅಂಥವ್ರಿಗೆ ಅದು ಏನೋ ಒಂದು ಜೀವನದ ಒಂದು ದೊಡ್ಡ ಅನುಭವ ಅಂದ್ಕೊಂಡು ಅದು ಅದಕ್ಕೆ ಮುಗಿ ಬೀಳ್ತಾರೆ. ಬಟ್ ಇನ್ ಮೈ ಓನ್ ಅಸೆಸ್ಮೆಂಟ್ ಐ ಹ್ಯಾವ್ ಸೀನ್ ಮೆನಿ ಮೆನಿ ಆಫ್ ದ ಮ್ಯಾರೇಜಸ್, ಓಕೆ, ಸೂನ್ ವೆರಿ ಸೂನ್ ದೇ ಗೆಟ್ ಡಿಸಿಲ್ಯೂಷನ್ ಆ್ಯಂಡ್ ಅದಾದ ಮೇಲೆ ಇಟ್ ಇಸ್ ಎ ಕ್ವೆಶ್ಚನ್ ಆಫ್ ಗೆಟಿಂಗ್ ಯೂಸ್ ಟು ದಟ್ ಲೈಫ್ ಬಿಕಾಸ್ ಯು ಹ್ಯಾವ್ ಸೆಲೆಕ್ಟೆಡ್ ದಟ್ ಲೈಫ್. ನಾನು ಏನಂತ ಇಲ್ಲ ಇಲ್ಲ ನನಗೆ ಇವಾಗ ಬೇಡ ಅಂತ ಹೋಗೋಂಗಿಲ್ಲ. ನಮ್ಮ ಸೊಸೈಟಿನಲ್ಲಿ ಯು ಕ್ಯಾನ್ ಕಮ್ ಇನ್ ಆ್ಯಂಡ್ ಗೋ ಔಟ್ ಆಫ್ ಮ್ಯಾರೇಜ್, ಅದು ಅಷ್ಟೊಂದು ಸುಲಭ ಅಲ್ಲ. ಓಕೆ, ಈಗೀಗ ಅದು ಸಾಧ್ಯವಾಗ್ತಾ ಇದೆ. ಐ ಹ್ಯಾವ್ ಸೀನ್ ಒಂದು ತಿಂಗಳು ಆದಮೇಲೆ ನೋ ಐ ಡೋಂಟ್ ವಾಂಟ್ ಹಿಮ್ ಅಂತ ಹೊರಗಡೆ ಬಂದವರು ಇದ್ದಾರೆ ಏನೇನೋ ಕಾರಣಕ್ಕೆ. ಓಕೆ, ನನಗೆ ಅವೆಲ್ಲ ಬೇಕಾಗೋಗಿರಲಿಲ್ಲ. ಆಮೇಲೆ ಆ ರೀತಿಯ ಕ್ಷಣಿಕ ಸುಖಗಳಿಗೆ ಅಥವಾ ಕ್ಷಣಿಕ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಒಂದು ಮದುವೆ ಅಂತ ಮಾಡಿಕೊಳ್ಳೋ ಇದು ಬೇಕಿರಲಿಲ್ಲ ನನಗೆ. ಸ್ವತಂತ್ರ ಬದುಕು ಬೇಕಿತ್ತು. ಆಮೇಲೆ ಆಫ್ಟರ್ ಸಮ್ ಟೈಮ್ ಯು ಗೆಟ್ ಯೂಸ್ ಟು ಇಟ್. ಅದಾದಮೇಲೆ ಇನ್ನೊಬ್ಬರ ಜೊತೆ ಜೀವನ ಮಾಡಬೇಕು ಅಂತ ಅಂದರೆ ಆಗಲ್ಲ. ನಿಮಗೆ ಹೆಂಗೆ ಅನಿಸಿತ್ತೋ ಹಾಗೆ ಬದುಕಿದ್ರೆ ನೀವು? ಎಸ್, ನನಗೆ ಐ ಹ್ಯಾವ್ ನೋ ರಿಗ್ರೆಟ್ಸ್. ಇದುವರೆಗೂ ಎಂದೂ ಕೂಡ ಅಯ್ಯೋ ನಾ ಮದುವೆ ಆಗಬೇಕಾಗಿತ್ತು ಅಂತ ಅನಿಸಿಲ್ಲ. ಅನೇಕರು ನನಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಕಡೆಗಳಿಗೆ ಎಲ್ಲಿ ಸಾಯ್ತಿ ನೀನು, ಒದ್ದಾಡ್ತಿ, ಯಾರೂ ಇರಲ್ಲ ನಿನ್ನ ನೋಡ್ಕೊಳ್ಳೋಕ್ಕೆ ಅಂತ. ನೋಡೋಣಂತೆ ಆ ಸಮಯದಲ್ಲಿ ಆ ಕಡೆಗಳಿಗೆಗೋಸ್ಕರ ಈ 50 ವರ್ಷ ಹೇಗೆ ನಾನು ಹಾಳು ಮಾಡಿಕೊಳ್ಳಿ. ಈ 50 ವರ್ಷ ಸಂತೋಷವಾಗಿದ್ದೀನಿ, ಕಡೆಗಳಿಗೆ ನೀನು ಕಾರ್ಪೊರೇಷನ್ ಹೆಣ ಹಾಕ್ತೀನಿ ಅಷ್ಟೇ, ಯಾರೋ ಒಬ್ರು ತೊಗೊಂಡೋಗಲ್ಲಿ ಸಂಸ್ಕಾರ ಮಾಡ್ತಾರೆ, ಬೀದಿಲೇನು ಬಿಡಲ್ಲ. ಸೊ ಲೆಟ್ ಅಸ್ ಸೀ. ಅಂದರೆ ಅವ್ರು ಹೇಳೋ ಮಾತುಗಳು ಕನ್ಸರ್ನ್ ಅಂತ ಅನ್ಸಲ್ವಾ, ವಾರ್ನಿಂಗ್ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ಕನ್ಸರ್ನಿಂದನೂ ಹೇಳ್ತಾರೆ ಜನರು. ಆ ಕನ್ಸರ್ನಿಂದ ಹೇಳೋರು ನಿಜವಾದ ಕನ್ಸರ್ನ್ ತೋರಿಸ್ತಾರೆ. ಮತ್ತು ಏನೋ ತೊಂದರೆ ಆಗುತ್ತೆ ಅಂದ್ಕೊಂಡು ಸುಮ್ಮನಿದ್ವಿ ಬೇಡ, ಏನಾರು ಅಂತ ಪ್ರಾಬ್ಲಮ್ ಇದ್ದರೆ ನಮ್ಗೆ ಹೇಳೋ, ನಮ್ಮ ಮನೇಲಿ ಇದು ಬಂದಿರು, ಓಕೆ, ದೊಡ್ಡ ಮನೆ ಇದೆ, ನಿನಗೊಂದು ರೂಮ್ ಕೊಡ್ತೀನಿ. ನನ್ನ ಕೆಲವು ಸ್ಟೂಡೆಂಟ್ಸ್, ಐ ವಾಸ್ ಅ ಪ್ರಿನ್ಸಿಪಲ್ ಆಫ್ HL ಸ್ಟಾಫ್ ಕಾಲೇಜ್. ಅಲ್ಲಿ ಹಳೆಯ ಸ್ನೇಹಿತರಿದ್ದಾರೆ ನನಗೆ, ಸ್ಟೂಡೆಂಟ್ಸ್, ಅವರೆಲ್ಲ ಭಾಳ ದೊಡ್ಡ ಜಾಗಗಳಲ್ಲಿ ಇದ್ದಾರೆ. ಈಗ ಮೋಸ್ಟ್ ಆಫ್ ದೆಮ್ ದೇ ಹ್ಯಾವ್ ಆಫರ್ಡ್ ದೇರ್ ಸರ್ವಿಸಸ್. ಸರ್, ಯು ಡೋಂಟ್ ವರಿ ಅಬೌಟ್ ಯುವರ್ ಲಾಸ್ಟ್ ಬಿಟ್ ಆಫ್ ಲೈಫ್, ಎನಿ ಟೈಮ್ ಯು ಕ್ಯಾನ್ ಜಸ್ಟ್ ವಾಕ್ ಇನ್ ಟು ಮೈ ಹೌಸ್. ಸೊ ಈ ಥರದ ಇದು ಧೈರ್ಯದ ಮೇಲೆ ಇದ್ದೀನಿ. ಅದೇ ನೋಡಿದ್ರೆ ನನಗೆ ನಿಮ್ಮ ಧೈರ್ಯ ಮೆಚ್ಚಲೇಬೇಕು. ಯಾಕಂದರೆ ಎಷ್ಟೋ ಜನ ಯಾವುದೋ ಎಮೋಷ್ನಲ್ಲಿ ಒಳಗಾಗೋ, ಕಟ್ಟುಪಾಡುಗಳಿಗೆ ಒಳಗಾಗೋ, ತಮಗೆ ಇಷ್ಟ ಇಲ್ಲದೇ ಇದ್ರೂ ಮಾಡ್ತಾರೆ, ಬಟ್ ನೀವು ಕೊನೆವರೆಗೂ ನಿಮ್ಗೆ ಹೆಂಗೆ ಇಷ್ಟನೋ ಹಾಗೆ ಬದುಕಿದ್ದೀರ. ಓಕೆ, ಈಗ ಕಾಲೇಜು ಸ್ಕೂಲು ಅದರಲ್ಲೂ ಟಾಪರ್, ಅಲ್ಲೂ ಯಶಸ್ಸೇ, ರಂಗಭೂಮಿಗೆ ಹೋದ್ರಿ, ಅಲ್ಲಿ ಸಖತ್ತು ಕಲ್ತ್ರಿ, ಸಿನಿಮಾ ರಂಗದಲ್ಲೂ ಉತ್ತುಂಗದಲ್ಲಿದ್ದೀರ. ಸೊ ಈ ಒಂದು ಓವರ್ಆಲ್ ಜರ್ನಿಯನ್ನು ಒಮ್ಮೆ ಮೆಲುಕು ಹಾಕಿದ್ರೆ ಬಹಳ ಖುಷಿ ಆಗುತ್ತೆ ದತ್ತಣ್ಣ ಅವ್ರಿಗೆ. ಓ ಎಸ್, ಅದು ಖುಷಿ ಪಡಬೇಕಾದ್ದು. ಯಾಕೆಂದರೆ ಎಲ್ಲರಿಗೂ ಕೂಡ ಎಲ್ಲವೂ ದಕ್ಕಲ್ಲ. ಕರೆಕ್ಟ್.
ನನಗೆ ಎಲ್ಲವೂ ದಕ್ಕಿಲ್ಲದೆ ಹೋದರೂ ಸಾಕಷ್ಟು ದಕ್ಕಿದೆ. ಅದು ಪ್ರಶಸ್ತಿಗಳಾಗಬಹುದು, ಒಳ್ಳೆಯ ಪ್ರಾಜೆಕ್ಟ್ಗಳಾಗಬಹುದು, ಒಳ್ಳೆಯ ಸ್ನೇಹಿತರಾಗಬಹುದು, ಓಕೆ, ಒಳ್ಳೆಯ ಕಲಿಕೆ ಆಗಬಹುದು, ಓಕೆ, ಸಾಕಷ್ಟು ಪಡ್ಕೊಂಡಿದ್ದೀನಿ ನಾನು. ಓಕೆ, ಈಗೇನಿದ್ರು ಅದಕ್ಕೆ ಪ್ರತಿಯಾಗಿ ಆ ಯಾವ ಸಮಾಜ ನನಗೆ ಏನು ಕೊಟ್ಟಿದೆ ಅದಕ್ಕೆ ನಾವು ಏನಾದರೂ ಕೊಡಬೇಕು, ಆ ಕೊಡುಗೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇಡೀ ಕರುನಾಡೆ ಮೆಚ್ಚಿದಂತಹ ನಟ ನೀವು, ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿಯಾಯಿತು. ಹೀಗೆ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡ್ತಾ ಇರಿ. ಪರಿಮಳ ಲಾಡ್ಜ್ ಬರ್ತಾ ಇದೆ, ಈಗ ಬ್ರಹ್ಮಚಾರಿ ಬರ್ತಾ ಇದೆ, ಎಲ್ಲ ಚಿತ್ರಗಳಲ್ಲೂ ನಿಮ್ಮ ಪಾತ್ರವನ್ನು ನೋಡಿ ಜನ ಆನಂದಿಸ್ತಾರೆ. ಇದು ಹೀಗೆ ಮುಂದುವರಿಲಿ, ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಿ ಹಿರಿಯ ನಟ ದತ್ತಣ್ಣ ಅವರ ಮಾತುಗಳನ್ನು. ಅವರು ಮಾಡಿರುವಂತಹ ಸಿನಿಮಾಗಳ ಸಂಖ್ಯೆಗೆ ಲೆಕ್ಕನೇ ಇಲ್ಲ. ಎಲ್ಲ ಸಿನಿಮಾಗಳನ್ನು ನೀವು ಕೂಡ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀರಾ. ಬೇಕಾದಷ್ಟು ಪ್ರಶಸ್ತಿ ಪ್ರದಾನಗಳು ಅವರನ್ನು ಅರಸಿ ಬಂದಿವೆ. ಈಗ ಬ್ರಹ್ಮಚಾರಿ, ಪರಿಮಳ ಲಾಡ್ಜ್, ತೋತಾಪುರಿ, ಅನೇಕ ಚಿತ್ರಗಳು ಅವರ ಕೈನಲ್ಲಿದೆ. ಎಲ್ಲ ಚಿತ್ರಗಳು ರಿಲೀಸ್ ಆಗಲಿ, ಅವರ ಪಾತ್ರಗಳನ್ನು ನೀವು ಕೂಡ ನೋಡಿ ಖುಷಿ ಪಡಿ. ಜೊತೆಗೆ ಇನ್ನೊಂದು ಖುಷಿ ಅಂದರೆ ನಮ್ಮ ಈ ಶೋನಲ್ಲಿ ಎಲ್ಲಿಯೂ ಹೇಳದಂತಹ ಕೆಲವೊಂದು ವಿಚಾರಗಳನ್ನು ಬ್ರಹ್ಮಚಾರಿ ಬದುಕಿನ ಬಗ್ಗೆ ಕೂಡ ಅವರು ಶೇರ್ ಮಾಡಿದ್ದಾರೆ. ಲೇಟೆಸ್ಟ್ ಹಾಗೂ ಅಪ್ಡೇಟ್ಸ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್.